ಓಂ ಶಾಂತಿ. ದಿನಾಂಕ 11/3/24, ಪ್ರಾತಃ ಮುರುಳಿ, ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ತಂದೆ ಮತ್ತು ಮಕ್ಕಳ ಕರ್ತವ್ಯದಲ್ಲಿ ಏನು ಅಂತರವಿದೆಯೋ ಅದನ್ನು ಪರಿಚಯಿಸಿ ತಂದೆ ನೀವು ಮಕ್ಕಳ ಜೊತೆಯಲ್ಲಿ ಆಟವಾಡಬಹುದು, ಊಟ ಮಾಡಲು ಸಾಧ್ಯವಿಲ್ಲ. ತಂದೆ ಮತ್ತು ಮಕ್ಕಳ ಕರ್ತವ್ಯದಲ್ಲಿ ಏನು ಅಂತರವಿದೆಯೋ ಅದನ್ನು ಪರಿಚಯಿಸಿ ತಂದೆ ನೀವು ಮಕ್ಕಳ ಜೊತೆಯಲ್ಲಿ ಆಟವಾಡಬಹುದು, ಊಟ ಮಾಡಲು ಸಾಧ್ಯವಿಲ್ಲ. ಪ್ರಶ್ನೆ. ಸತ್ಯದ ಸಂಗ ಮೇಲೇರಿಸುತ್ತದೆ, ಕೆಟ್ಟ ಸಂಗ ಮುಳುಗಿಸುತ್ತದೆ ಎಂಬುದರ ಭಾವಾರ್ಥವೇನು? ಸತ್ಯದ ಸಂಗ ಮೇಲೇರಿಸುತ್ತದೆ, ಕೆಟ್ಟ ಸಂಗ ಮುಳುಗಿಸುತ್ತದೆ ಎಂಬುದರ ಭಾವಾರ್ಥವೇನು? ಉತ್ತರ. ನೀವೀಗ ಸತ್ಸಂಗ ಮಾಡುತ್ತೀರ, ಅಂದರೆ ತಂದೆಯೊಡನೆ ಬುದ್ಧಿಯೋಗವನ್ನು ಬೆಳೆಸುತ್ತೀರ, ಆದ್ದರಿಂದ ಪಾರಾಗುತ್ತೀರ. ನಂತರ ನಿಧಾನ ನಿಧಾನವಾಗಿ ಕುಸ್ಸಂಗ, ಅಂದರೆ ದೇಹದ ಸಂಗದಲ್ಲಿ ಬರುತ್ತೀರ, ಆಗ ಇಳಿಯುತ್ತಾ ಹೋಗುತ್ತೀರ. ಏಕೆಂದರೆ ಸಂಗದ ರಂಗು ಹತ್ತುತ್ತದೆ, ಆದ್ದರಿಂದ ಸತ್ಯದ ಸಂಗ ತೇಲಿಸುತ್ತದೆ, ಕುಸ್ಸಂಗ ಮುಳುಗಿಸುತ್ತದೆ ಎಂದು ಹೇಳಲಾಗುವುದು. ನೀವು ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳನ್ನು ಮರೆತು ತಂದೆಯ ಸಂಗ ಮಾಡಿ, ಅಂದರೆ ತಂದೆಯನ್ನು ನೆನಪು ಮಾಡಿ, ಆಗ ತಂದೆ ಸಮಾನ ಪಾವನರಾಗುತ್ತೀರ. ಓಂ ಶಾಂತಿ. ಈಗ ಮಕ್ಕಳದ್ದು 2 ತರಗತಿಯಾಯಿತು. ಇದು ಒಳ್ಳೆಯದು. ಒಂದು ನೆನಪಿನ ಯಾತ್ರೆಯದ್ದು, ಅದರಿಂದ ಪಾಪ ನಾಶವಾಗುತ್ತದೆ, ಆತ್ಮ ಪವಿತ್ರವಾಗುತ್ತದೆ. ಹಾಗೂ ಮತ್ತೊಂದು ಜ್ಞಾನದ ತರಗತಿಯಾಗಿದೆ. ಜ್ಞಾನವೂ ಸಹಜವಾಗಿದೆ, ಯಾವುದೇ ಕಷ್ಟವಿಲ್ಲ. ನಿಮ್ಮ ಸೇವಾ ಕೇಂದ್ರ ಮತ್ತು ಇಲ್ಲಿ ಅಂತರವಿರುತ್ತದೆ. ಇಲ್ಲಂತೂ ತಂದೆ ಇದ್ದಾರೆ ಹಾಗೂ ಮಕ್ಕಳಿದ್ದಾರೆ. ಇದು ತಂದೆ ಮತ್ತು ಮಕ್ಕಳ ಮೇಳವಾಗಿದೆ. ಹಾಗೂ ನಿಮ್ಮ ಸೇವಾ ಕೇಂದ್ರಗಳಲ್ಲಿ ಪರಸ್ಪರ ಮಕ್ಕಳ ಮೇಳ ನಡೆಯುತ್ತದೆ. ಆದ್ದರಿಂದ ಮಕ್ಕಳು ಸನ್ಮುಖಕ್ಕೆ ಬರುತ್ತಾರೆ, ಭಲೆ ನೆನಪು ಮಾಡುತ್ತಾರೆ. ಆದರೆ ನೀವು ಸನ್ಮುಖದಲ್ಲಿ ನೋಡುತ್ತೀರ, ನಿಮ್ಮೊಡನೆಯೇ ಕೂರುತ್ತೇನೆ, ನಿಮ್ಮ ಜೊತೆಗೆ ಮಾತನಾಡುತ್ತೇನೆ ಇತ್ಯಾದಿ. ತಂದೆ ಮತ್ತು ಮಕ್ಕಳ ಕರ್ತವ್ಯದಲ್ಲಿ ಅಂತರವಿದೆ ಎಂದು ತಂದೆ ತಿಳಿಸಿದ್ದಾರೆ. ಚಿಂತನೆ ಮಾಡಿ, ಇದರಲ್ಲಿ ಬಾಬಾ ಅವರ ಪಾತ್ರವೇನು ಮತ್ತು ರಥದ ಪಾತ್ರವೇನು? ತಂದೆ ರಥದ ಮೂಲಕ ಆಟವಾಡಲು ಸಾಧ್ಯವಿದೆಯೇನು? ಹಾ, ಆಟವಾಡಬಹುದು. ನಿಮ್ಮೊಡನೆಯೇ ಕೂರುತ್ತೇನೆ ಎಂದು ಹೇಳುತ್ತೀರಾ? ಅದೇ ರೀತಿ ನಿಮ್ಮೊಡನೆಯೇ ಊಟ ಮಾಡುತ್ತೇನೆ. ಏಕೆಂದರೆ ಸ್ವತಃವಂತೂ ಅವರು ಊಟ ಮಾಡುವುದಿಲ್ಲ. ಮಕ್ಕಳ ಜೊತೆಗೆ ಆಟನಾಡುವುದು, ಕುಣಿತ, ನೆಗೆತ, ಅದಂತೂ ತಂದೆ ಸ್ವತಃ ತಿಳಿದುಕೊಳ್ಳುತ್ತಾರೆ. ಇಬ್ಬರೂ ಆಟವಾಡುತ್ತಾರೆ, ಎಲ್ಲವನ್ನೂ ಇಲ್ಲಿಯೇ ನಿಮ್ಮ ಜೊತೆಗೆ ಮಾಡುತ್ತಾರೆ. ಏಕೆಂದರೆ ಅವರು ಪರಮ ಶಿಕ್ಷಕನೂ ಆಗಿದ್ದಾರೆ. ಮಕ್ಕಳನ್ನು ಖುಷಿಪಡಿಸುವುದು ಶಿಕ್ಷಕರದ್ದಂತೂ ಕೆಲಸವಾಗಿದೆ. ಇಂಡೋರ್ ಗೇಮ್ ನಡೆಯುತ್ತದೆಯಲ್ಲವೇ? ಇತ್ತೀಚೆಗಂತೂ ಭಿನ್ನ ಭಿನ್ನ ಪ್ರಕಾರದ ಕ್ರೀಡೆಗಳು ಸಹ ಬಹಳ ಆಗಿವೆ. ಎಲ್ಲದಕ್ಕಿಂತ ಪ್ರಸಿದ್ಧವಾದುದು ಪಗಡೆಯಾಟ. ಅದರ ವರ್ಣನೆ ಮಹಾಭಾರತದಲ್ಲಿದೆ, ಆದರೆ ಅದು ಜೂಜಿನ ರೂಪದಲ್ಲಿದೆ. ಜೂಜಾಡುವವರನ್ನು ಹಿಡಿಯುತ್ತಾರೆ. ಇದೆಲ್ಲ ಭಕ್ತಿ ಮಾರ್ಗದ ಪುಸ್ತಕಗಳ ವಿಚಾರಗಳನ್ನು ಹೊರತಂದಿದ್ದಾರೆ. ಈ ವ್ರತ, ನಿಯಮ ಇತ್ಯಾದಿ ಎಲ್ಲವೂ ಭಕ್ತಿ ಮಾರ್ಗದ ವಿಚಾರಗಳಾಗಿವೆ ಎಂದು ನೀವು ತಿಳಿದಿದ್ದೀರ. ನಿರ್ಜಲ ಉಪವಾಸವಿರುತ್ತಾರೆ, ಊಟವನ್ನೂ ತಿನ್ನುವುದಿಲ್ಲ, ಹಾಗೆ ನೀರನ್ನೂ ಕುಡಿಯುವುದಿಲ್ಲ. ಒಂದು ವೇಳೆ ಭಕ್ತಿ ಮಾರ್ಗದಲ್ಲಿ ಪ್ರಾಪ್ತಿ ಆದರೂ ಸಹ ಅಲ್ಪಕಾಲದ್ದು. ಇಲ್ಲಂತೂ ನೀವು ಮಕ್ಕಳಿಗೆ ಎಲ್ಲವನ್ನು ತಿಳಿಸಲಾಗುತ್ತದೆ. ಭಕ್ತಿ ಮಾರ್ಗದಲ್ಲಿ ತುಂಬ ಅಲೆದಾಡುತ್ತಾರೆ. ಜ್ಞಾನ ಮಾರ್ಗ ಸುಖದ ಮಾರ್ಗವಾಗಿದೆ. ನಾವು ಸುಖದ ಆಸ್ತಿಯನ್ನು ತಂದೆಯಿಂದ ತೆಗೆದುಕೊಳ್ಳುತ್ತಿದ್ದೇವೆ ಎಂದು ನೀವು ತಿಳಿದಿದ್ದೀರ. ಭಕ್ತಿ ಮಾರ್ಗದಲ್ಲಿಯೂ ಒಬ್ಬರನ್ನು ನೆನಪು ಮಾಡಬೇಕಾಗುತ್ತದೆ. ಒಬ್ಬರ ಪೂಜೆಯೂ ಸಹ ಅವ್ಯಭಿಚಾರಿ ಪೂಜೆಯಾಗಿದೆ.
ಅದೂ ಸಹ ಒಳ್ಳೆಯದು. ಭಕ್ತಿಯು ಸತೋ ರಜೋ ತಮೋ ಆಗುತ್ತದೆ. ಎಲ್ಲದಕ್ಕಿಂತ ಶ್ರೇಷ್ಠಾತಿ ಶ್ರೇಷ್ಠ ಸತೋಗುಣಿ ಶಿವಬಾಬಾ ಅವರ ಭಕ್ತಿಯಾಗಿದೆ. ಶಿವಬಾಬಾ ಅವರೇ ಬಂದು ಎಲ್ಲ ಮಕ್ಕಳನ್ನು ಸುಖಧಾಮಕ್ಕೆ ಕರೆದೊಯ್ಯುತ್ತಾರೆ. ಯಾರು ಎಲ್ಲರಿಗಿಂತ ಹೆಚ್ಚು ಭಕ್ತರ ಸೇವೆ ಮಾಡುತ್ತಾರೆ, ಪಾವನ ಮಾಡುತ್ತಾರೆಯೋ ಅವರನ್ನೇ ಕೂಗುತ್ತಾರೆ. ನಂತರ ಕಲ್ಲು ಮಣ್ಣಿನಲ್ಲಿದ್ದಾನೆ ಎಂದು ಹೇಳುತ್ತಾರೆ. ಇದು ನಿಂದನೆಯಾಯಿತಲ್ಲವೇ? ನೀವು ಮಕ್ಕಳಿಗೆ ಪಾರಲೌಕಿಕ ತಂದೆಯ ಮುಖಾಂತರ ರಾಜ್ಯ ಭಾಗ್ಯ ಸಿಕ್ಕಿತ್ತು, ಮತ್ತೆ ಖಂಡಿತ ಸಿಗಬೇಕು. ನೀವು ಜ್ಞಾನವನ್ನು ಬೇರೆ, ಭಕ್ತಿಯನ್ನು ಬೇರೆ ಎಂದು ತಿಳಿಯುತ್ತೀರ. ರಾಮರಾಜ್ಯ ಮತ್ತು ರಾವಣ ರಾಜ್ಯ ಹೇಗೆ ನಡೆಯುತ್ತದೆ ಎಂಬುದನ್ನು ಸಹ ನೀವು ಕ್ರಮಾನುಬದ್ಧ ಪುರುಷಾರ್ಥಕ್ಕನುಸಾರವಾಗಿ ತಿಳಿದಿದ್ದೀರ. ಆದ್ದರಿಂದ ಭಿತ್ತಿಪತ್ರಗಳು ಇತ್ಯಾದಿಯಲ್ಲಿಯೂ ಮುದ್ರಣ ಮಾಡಿಸುತ್ತಿರುತ್ತಾರೆ. ಏಕೆಂದರೆ ಮನುಷ್ಯರಿಗೆ ಸತ್ಯವಾದ ತಿಳುವಳಿಕೆಯೂ ಸಹ ಬೇಕಲ್ಲವೇ? ನಿಮ್ಮದೆಲ್ಲವೂ ಸತ್ಯವಾಗಿದೆ. ಮಕ್ಕಳು ಸರ್ವಿಸ್ ಮಾಡಬೇಕು. ಸರ್ವಿಸ್ ಅಂತೂ ಸಾಕಷ್ಟು ಇದೆ. ಸರ್ವಿಸ್ಗಾಗಿ ಈ ಬ್ಯಾಡ್ಜೇ ಎಷ್ಟು ಚೆನ್ನಾಗಿದೆ! ಎಲ್ಲದಕ್ಕಿಂತ ದೊಡ್ಡ ಶಾಸ್ತ್ರ ಈ ಬ್ಯಾಡ್ಜ್ ಆಗಿದೆ. ಈಗ ಇದು ಜ್ಞಾನದ ವಿಚಾರಗಳಾಗಿವೆ. ಇದರಲ್ಲಿ ತಿಳಿಸಬೇಕಾಗುತ್ತದೆ. ಈ ನೆನಪಿನ ಯಾತ್ರೆ ಬೇರೆ ಆಗಿದೆ. ಇದಕ್ಕೆ ನಿರಂತರ ಜಪ ಎನ್ನಲಾಗುತ್ತದೆ. ಜಪಿಸಬೇಕಾದದೇನೂ ಇಲ್ಲ. ಅಂತರಾಳದಲ್ಲಿಯೂ ಶಿವ ಶಿವ ಎನ್ನಬಾರದು. ಕೇವಲ ತಂದೆಯನ್ನು ನೆನಪು ಮಾಡಬೇಕು. ಶಿವಬಾಬಾ ತಂದೆಯಾಗಿದ್ದಾರೆ, ನಾವು ಆತ್ಮಗಳು ಅವರ ಸಂತಾನರಾಗಿದ್ದೇವೆ ಎಂಬುದನ್ನಂತೂ ತಿಳಿದಿದ್ದೀರ. ನಾನು ಪತಿತ ಪಾವನನಾಗಿದ್ದೇನೆ. ನಾನು ಕಲ್ಪ ಕಲ್ಪಕ್ಕೂ ಪಾವನ ಮಾಡಲು ಬರುತ್ತೇನೆ ಎಂದು ಸನ್ಮುಖದಲ್ಲಿ ಅವರೇ ಬಂದು ಹೇಳುತ್ತಾರೆ. ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟು ತನ್ನನ್ನು ಆತ್ಮನೆಂದು ತಿಳಿಯಿರಿ. ನಿಮ್ಮ ತಂದೆಯಾದ ನನ್ನನ್ನು ನೆನಪು ಮಾಡಿ, ಆಗ ನೀವು ಪಾವನರಾಗಲು ಸಾಧ್ಯ. ಪತಿತರನ್ನು ಪಾವನ ಮಾಡುವುದೇ ನನ್ನ ಪಾತ್ರವಾಗಿದೆ. ಇದು ಬುದ್ಧಿಯ ಯೋಗ ಅಥವಾ ತಂದೆಯ ಜೊತೆಯ ಸಂಘವಾಗಿದೆ. ಸಂಘದಿಂದ ರಂಗು ಒತ್ತುತ್ತದೆ, ಒಳ್ಳೆಯ ಸಂಘ ತೇಲಿಸುತ್ತದೆ, ಕೊಸ್ಸಂಗ ಮುಳುಗಿಸುತ್ತದೆ ಎಂದು ಹೇಳಲಾಗುವುದು. ತಂದೆಯೊಡನೆ ಬುದ್ಧಿಯೋಗ ಬೆಳೆಸುವುದರಿಂದ ನೀವು ಪಾರಾಗುತ್ತೀರ. ನಂತರ ಇಳಿಯಲು ಶುರು ಮಾಡುತ್ತೀರ. ಅದಕ್ಕಾಗಿ ಸತ್ಯದ ಸಂಘ ತೇಲಿಸುತ್ತದೆ ಎಂದು ಗಾಯನ ಮಾಡಲಾಗಿದೆ. ಅದರ ಅರ್ಥವನ್ನೂ ಸಹ ಭಕ್ತಿ ಮಾರ್ಗದವರು ತಿಳಿದುಕೊಂಡಿಲ್ಲ. ನಾವು ಆತ್ಮ ಪತಿತರಾಗಿದ್ದೇವೆ. ಆ ಪಾವನನ ಜೊತೆಗೆ ಬುದ್ಧಿಯೋಗ ಬೆಳೆಸುವುದರಿಂದ ಪಾವನರಾಗುತ್ತೇವೆ ಎಂದು ನೀವು ತಿಳಿದಿದ್ದೀರ. ಆತ್ಮ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕಾಗುತ್ತದೆ. ಆತ್ಮ ಪವಿತ್ರವಾದಾಗ ಶರೀರವೂ ಪವಿತ್ರವಾಗುತ್ತದೆ, ಸತ್ಯ ಚಿನ್ನವಾಗುತ್ತದೆ. ಇದು ನೆನಪಿನ ಯಾತ್ರೆಯಾಗಿದೆ. ಯೋಗಾಗ್ನಿಯಿಂದ ವಿಕರ್ಮ ಭಸ್ಮವಾಗುತ್ತದೆ, ಮಿಶ್ರಣ ಹೊರಟು ಹೋಗುತ್ತದೆ. ಸತ್ಯಗಿ ಹೊಸ ಪ್ರಪಂಚದಲ್ಲಿ ನಾವು ಪವಿತ್ರ ಸಂಪೂರ್ಣ ನಿರ್ವಿಕಾರಿಯಾಗಿದ್ದೆವು. ಅದಿನಾರು ಕಲ ಸಂಪೂರ್ಣರೂ ಸಹ ಆಗಿದ್ದೆವು ಎಂದು ನೀವು ತಿಳಿದಿದ್ದೀರ. ಈಗ ಯಾವುದೇ ಕಲೆ ಉಳಿದಿಲ್ಲ. ಇದಕ್ಕೆ ರಾಹುವಿನ ಗ್ರಹಣವೆನ್ನಲಾಗುತ್ತದೆ. ಇಡೀ ಜಗತ್ತು, ಖಾಸಾಗಿ ಭಾರತದ ಮೇಲೆ ರಾಹುವಿನ ಗ್ರಹಣ ಹಿಡಿದಿದೆ. ತನುವೂ ಕಪ್ಪಗಾಗಿದೆ. ಏನೆಲ್ಲವನ್ನು ನೀವು ಈ ಕಣ್ಣುಗಳಿಂದ ನೋಡುತ್ತೀರೋ ಎಲ್ಲವೂ ಕಪ್ಪಾಗಿದೆ. ಯಥಾ ರಾಜ ರಾಣಿ ತಥಾ ಪ್ರಜ, ಶ್ಯಾಮ ಸುಂದರನ ಅರ್ಥವನ್ನೂ ಸಹ ಯಾರೂ ತಿಳಿದಿಲ್ಲ. ಮನುಷ್ಯರಿಗೆ ಎಷ್ಟೊಂದು ಹೆಸರನ್ನಿಟ್ಟಿದ್ದಾರೆ. ಈಗ ತಂದೆ ಬಂದು ಅರ್ಥ ತಿಳಿಸಿದ್ದಾರೆ. ನೀವೇ ಮೊದಲು ಸುಂದರ, ನಂತರ ಶ್ಯಾಮರಾಗುತ್ತೀರ. ಜ್ಞಾನಚಿತೆಯ ಮೇಲೆ ಕೂರುವುದರಿಂದ ನೀವು ಸುಂದರರಾಗುತ್ತೀರ. ನಂತರವೂ ಈ ರೀತಿ ಶ್ಯಾಮರಿಂದ ಸುಂದರ, ಸುಂದರರಿಂದ ಶ್ಯಾಮರಾಗಬೇಕು. ಅದರ ಅರ್ಥವನ್ನು ತಂದೆ ಆತ್ಮಗಳಿಗೆ ತಿಳಿಸಿದ್ದಾರೆ. ನಾವು ಆತ್ಮಗಳು ಒಬ್ಬ ತಂದೆಯನ್ನೇ ನೆನಪು ಮಾಡುತ್ತೇವೆ. ನಾವು ಬೆಂದಿಯಾಗಿದ್ದೇವೆ ಎಂದು ಬುದ್ಧಿಯಲ್ಲಿ ಬಂದಿದೆ. ಇದಕ್ಕೆ ಆತ್ಮದ ಅರಿವು ಎನ್ನಲಾಗುತ್ತದೆ. ನಂತರ ನೋಡುವುದಕ್ಕಾಗಿ
ಅಂತರ್ಚಕ್ಷು ಬೇಕು. ಇದಂತೂ ತಿಳಿದುಕೊಳ್ಳುವ ವಿಚಾರಗಳಾಗಿವೆ. ಆತ್ಮವನ್ನು ತಿಳಿಯಬೇಕು. ನಾನು ಆತ್ಮನಾಗಿದ್ದೇನೆ, ಇದು ನನ್ನ ಶರೀರವಾಗಿದೆ, ನಾನು ಇಲ್ಲಿ ಶರೀರದಲ್ಲಿ ಬಂದು ಪಾತ್ರ ಮಾಡುತ್ತೇನೆ. ಮೊಟ್ಟ ಮೊದಲು ನಾವು ಡ್ರಾಮಾದ ಯೋಜನೆಗನುಸಾರವಾಗಿ ಬರುತ್ತೇವೆ. ಆತ್ಮಗಳಂತೂ ಎಲ್ಲರೂ ಆಗಿದ್ದಾರೆ. ಕೆಲವರಿಗೆ ಹೆಚ್ಚು, ಕೆಲವರಿಗೆ ಕಡಿಮೆ ಪಾತ್ರ ಸಿಕ್ಕಿದೆ. ಇದು ಬಹಳ ದೊಡ್ಡ ವಿಶಾಲವಾದ ನಾಟಕವಾಗಿದೆ. ಇದರಲ್ಲಿ ಕ್ರಮಾನುಸಾರವಾಗಿ ಹೇಗೆ ಬರುತ್ತಾರೆ, ಹೇಗೆ ಪಾತ್ರ ಮಾಡುತ್ತಾರೆ ಎಂಬುದನ್ನು ನೀವು ತಿಳಿದಿದ್ದೀರಿ. ಮೊಟ್ಟ ಮೊದಲು ದೇವತಾ ಮನೆತನವಿದೆ. ಈ ಜ್ಞಾನವೂ ಸಹ ನಿಮಗೆ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿದೆ. ನಂತರದಲ್ಲಿ ಇದೇನೂ ಸಹ ನೆನಪಿರುವುದಿಲ್ಲ. ಈ ಜ್ಞಾನ ಪ್ರಾಯಲೋಪವಾಗುತ್ತದೆ ಎಂದು ಸ್ವತಃ ತಂದೆ ಹೇಳುತ್ತಾರೆ. ದೇವತಾ ಧರ್ಮದ ಸ್ಥಾಪನೆ ಹೇಗೆ ಆಯಿತು ಎಂಬುದು ಯಾರಿಗೂ ಸಹ ತಿಳಿದಿಲ್ಲ. ಶತ್ರುವಂತೂ ಇದೆ, ಆದರೆ ಅದು ಹೇಗೆ ಸ್ಥಾಪನೆಯಾಯಿತು ಎಂಬುದು ಯಾರಿಗೂ ತಿಳಿದಿಲ್ಲ. ನೀವು ಮಕ್ಕಳಿಗೆ ತಿಳಿದಿದೆ, ನಂತರ ನೀವು ಅನ್ಯರನ್ನು ತನ್ನ ಸಮಾನ ಮಾಡಿಕೊಳ್ಳುತ್ತೀರ. ಅನೇಕರಾಗಿ ಬಿಟ್ಟರೆ ಖಂಡಿತ ನಂತರ ಲೌಡ್ ಸ್ಪೀಕರನ್ನು ಸಹ ಇಡಬೇಕಾಗುತ್ತದೆ. ಏನಾದರೂ ಯುಕ್ತಿಯನ್ನು ಖಂಡಿತ ಹುಡುಕುತ್ತೇವೆ. ಬಹಳ ದೊಡ್ಡ ಹಾಲ್ನದ್ದು ಸಹ ಅವಶ್ಯಕತೆ ಬೀಳುತ್ತದೆ. ಕಲ್ಪದ ಮೊದಲು ಹೇಗೆ ಏನೆಲ್ಲ ಪಾತ್ರವಾಗಿತ್ತೋ ಅದೇ ಮತ್ತೆ ನಡೆಯುತ್ತದೆ. ಇದು ತಿಳುವಳಿಕೆಯಲ್ಲಿ ಬರುತ್ತದೆ. ಮಕ್ಕಳು ವೃದ್ಧಿ ಹೊಂದುತ್ತಿರುತ್ತಾರೆ. ವಿವಾಹಕ್ಕಾಗಿ ಏನು ಹಾಲ್ ಇತ್ಯಾದಿ ಮಾಡುತ್ತಾರೆ ಅವರಿಗೂ ಸಹ ತಿಳಿಸಿ ಎಂದು ಬಾಬಾ ಹೇಳಿದ್ದರು. ಇಲ್ಲಿಯೂ ವಿವಾಹಕ್ಕಾಗಿ ಧರ್ಮಶಾಲೆ ಇತ್ಯಾದಿಯನ್ನು ಮಾಡುತ್ತಿದ್ದಾರೆ ಅಲ್ಲವೇ? ಯಾರಾದರೂ ನಮ್ಮ ಕುಲದವರಿದ್ದರೆ ತಕ್ಷಣ ಅರ್ಥ ಮಾಡಿಕೊಳ್ಳುತ್ತಾರೆ. ಯಾರು ಈ ಕುಲದವರಲ್ಲವೋ ಅವರು ವಿಘ್ನ ಹಾಕುತ್ತಾರೆ. ಯಾರು ಈ ಕುಲದವರಾಗಿರುತ್ತಾರೆಯೋ ಅವರು ಇವರು ಸತ್ಯ ಹೇಳುತ್ತಾರೆ. ಯಾರು ಈ ಧರ್ಮದವರಲ್ಲವೋ ಅವರು ಜಗಳವಾಡುತ್ತಾರೆ. ಈ ಸಂಪ್ರದಾಯವಂತೂ ನಡೆದು ಬರುತ್ತದೆ ಎನ್ನುತ್ತಾರೆ. ಈಗ ಅಪವಿತ್ರ ಪ್ರವೃತ್ತಿ ಮಾರ್ಗವಾಗಿದೆ. ಮತ್ತೆ ಪಾವನ ಮಾಡಲು ತಂದೆ ಬಂದಿದ್ದಾರೆ. ನೀವು ಪವಿತ್ರತೆಯ ಮೇಲೆ ಒತ್ತು ನೀಡುತ್ತೀರ, ಆದ್ದರಿಂದ ಎಷ್ಟು ವಿಘ್ನ ಬರುತ್ತದೆ. ಆಘಾ ಖಾನ್ ಇದ್ದಾರೆ, ಅವರಿಗೆ ಎಷ್ಟೊಂದು ಮಾನ್ಯತೆ ಇದೆ. ಪೋಪ್ನದ್ದು ಸಹ ಮಾನ್ಯತೆ ಇದೆ. ಪೋಪ್ ಬಂದು ಏನು ಮಾಡುತ್ತಾರೆ ಎಂಬುದನ್ನು ನೀವು ತಿಳಿದಿದ್ದೀರಿ. ಲಕ್ಷಾಂತರ ಕೋಟ್ಯಾಂತರ ವಿವಾಹಗಳನ್ನು ಮಾಡಿಸುತ್ತಾರೆ. ಬಹಳ ವಿವಾಹಗಳು ನಡೆಯುತ್ತವೆ. ತಂದೆ ಬಂದು ಕಂಕಣ ಕಟ್ಟಿಸುತ್ತಾರೆ. ಇದರಲ್ಲಿ ಆ ಜನರು ಗೌರವ ಎಂದು ತಿಳಿದಿದ್ದಾರೆ. ಮಹಾತ್ಮರನ್ನು ಸಹ ವಿವಾಹಗಳಲ್ಲಿ ಕರೆಯುತ್ತಾರೆ. ಇತ್ತೀಚೆಗೆ ವಿವಾಹವನ್ನು ಮಾಡಿಸುತ್ತಾರೆ. ಕಾಮ ಮಹಾಶತ್ರುವಾಗಿದೆ ಎಂದು ತಂದೆ ಹೇಳುತ್ತಾರೆ. ಈ ಸುಗ್ರೀವಾಜ್ಞೆಯನ್ನು ಹೊರಡಿಸುವುದು ಚಿಕ್ಕಮ್ಮನ ಮನೆಯಷ್ಟು ಸುಲಭವಲ್ಲ. ಇದರಲ್ಲಿ ತಿಳಿದುಕೊಳ್ಳುವ ಯುಕ್ತಿ ಬಹಳ ಬೇಕು. ಮುಂದೆ ಸಾಗುತ್ತಾ ನಿಧಾನ ನಿಧಾನವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಆದಿ ಸನಾತನ ಹಿಂದೂ ಧರ್ಮದವರು ಯಾರಿದ್ದಾರೋ ಅವರಿಗೆ ತಿಳಿಸಿ. ನಿಜವಾಗಿಯೂ ಆದಿ ಸನಾತನ ದೇವತಾ ಧರ್ಮವಿತ್ತು ಹಿಂದೂವಲ್ಲ ಎಂದು ಅವರು ತಕ್ಷಣ ಅರ್ಥ ಮಾಡಿಕೊಳ್ಳಬಹುದು. ಹೇಗೆ ನೀವು ತಂದೆಯ ಮುಖಾಂತರ ತಿಳಿದಿದ್ದೀರೋ ಹಾಗೆ ಅನ್ಯರೂ ಸಹ ತಿಳಿದುಕೊಂಡು ವೃದ್ಧಿ ಹೊಂದುತ್ತಿರುತ್ತಾರೆ. ಇದು ಸಹ ಪರಿಪಕ್ವ ನಿಶ್ಚಯದಿದೆ. ಈ ಸಸಿಯನ್ನು ನೆಡಲಾಗುತ್ತದೆ. ನೀವು ತಂದೆಯ ಶ್ರೀಮತದಂತೆ ಈ ದೇವತೆ ಆಗುತ್ತೀರಿ. ಇವರು ಹೊಸ ಪ್ರಪಂಚದಲ್ಲಿರುವವರಾಗಿದ್ದಾರೆ. ತಂದೆ ಸಂಗಮ ಯುಗದಲ್ಲಿ ಬಂದು ನಮ್ಮನ್ನು ವರ್ಗಾವಣೆ ಮಾಡುತ್ತಾರೆ ಎಂದು ಮೊದಲು ನಿಮಗೆ ಎಲ್ಲಿ ತಿಳಿದಿತ್ತು? ಸ್ವಲ್ಪವೂ ತಿಳಿದಿರಲಿಲ್ಲ. ಸತ್ಯ ಸತ್ಯ ಪುರುಷೋತ್ತಮ ಸಂಗಮ ಯುಗವೆಂದು ಇದಕ್ಕೆ ಹೇಳಲಾಗುತ್ತದೆ ಎಂದು ಈಗ ನೀವು ತಿಳಿದಿದ್ದೀರಿ. ನಾವು ಪುರುಷೋತ್ತಮರಾಗುತ್ತಿದ್ದೇವೆ. ಈಗ ಎಷ್ಟು ಪುರುಷಾರ್ಥ ಮಾಡುತ್ತೀರೋ ಅಷ್ಟು ಆಗುತ್ತೀರಿ. ಪ್ರತಿಯೊಬ್ಬರೂ ತಮ್ಮ ಅಂತರಾಳದಿಂದ ಕೇಳಿಕೊಳ್ಳಬೇಕು. ಶಾಲೆಯಲ್ಲಿ ಮಕ್ಕಳು ಯಾವ ವಿಷಯದಲ್ಲಿ ಹಸಿಯಾಗಿರುತ್ತಾರೆಯೋ ನಾವು ಅನುತ್ತೀರ್ಣರಾಗುತ್ತೇವೆ ಎಂದು ಆಗ
ಅರ್ಥ ಮಾಡಿಕೊಳ್ಳುತ್ತಾರೆ. ಇದು ಸಹ ಪಾಠಶಾಲೆ ಸ್ಕೂಲ್ ಆಗಿದೆ. ಗೀತಾ ಪಾಠಶಾಲೆಯಂತೂ ಪ್ರಸಿದ್ಧವಾಗಿದೆ. ನಂತರ ಅದರ ಹೆಸರನ್ನು ಸ್ವಲ್ಪ ಸ್ವಲ್ಪ ತಿರುಗಿಸಿಬಿಟ್ಟಿದ್ದಾರೆ. ಸತ್ಯ ಗೀತೆ ಸುಳ್ಳಿನ ಗೀತೆ ಎಂದು ನೀವು ಬರೆಯುತ್ತೀರ ಆಗಲೂ ಸಿಟ್ಟು ಮಾಡಿಕೊಳ್ಳುತ್ತಾರೆ. ಖಂಡಿತ ಜಗಳವಾಗುತ್ತದೆ. ಇದರಲ್ಲಿ ಹೆದರುವ ವಿಚಾರವಲ್ಲ. ಇತ್ತೀಚೆಗಂತೂ ಇದು ಫ್ಯಾಷನ್ ಆಗಿದೆ. ಬಸ್ಸುಗಳು ಇತ್ಯಾದಿಯನ್ನು ಸುಡುತ್ತಾರೆ, ಬೆಂಕಿ ಹಾಕುತ್ತಿರುತ್ತಾರೆ. ಯಾರು ಏನನ್ನು ಕಲಿಸುತ್ತಾರೋ ಅದನ್ನೇ ಕಲಿತಿದ್ದಾರೆ. ಮೊದಲಿಗಿಂತಲೂ ಹೆಚ್ಚಾಗಿ ಎಲ್ಲವನ್ನು ಕಲಿತಿದ್ದಾರೆ. ಎಲ್ಲರೂ ಪಿಕೆಟಿಂಗ್ ಇತ್ಯಾದಿಯನ್ನು ಮಾಡುತ್ತಿರುತ್ತಾರೆ. ಸರ್ಕಾರಕ್ಕೂ ಪ್ರತಿ ವರ್ಷ ನಷ್ಟವಾಗುತ್ತದೆ. ಆನಂತರ ತೆರಿಗೆಯನ್ನು ಹೆಚ್ಚಿಸಲಾಗುತ್ತದೆ. ಒಂದು ದಿನ ಬ್ಯಾಂಕ್ ಇತ್ಯಾದಿ ಎಲ್ಲರ ಖಾತೆಯನ್ನು ತೆರೆದು ಬಿಡುತ್ತದೆ. ದವಸ ಧಾನ್ಯ ಇತ್ಯಾದಿಗಾಗಿಯೂ ಪರಿಶೀಲನೆ ಮಾಡುತ್ತಾರೆ, ಎಲ್ಲಿಯೂ ಹೆಚ್ಚಾಗಿ ಇಟ್ಟುಕೊಂಡಿಲ್ಲವೇ ಎಂದು. ಈ ಎಲ್ಲ ವಿಚಾರಗಳಿಂದ ನೀವು ಮುಕ್ತರಾಗಿದ್ದೀರೆ. ನಿಮಗಾಗಿ ನೆನಪಿನ ಯಾತ್ರೆಯೇ ಮುಖ್ಯವಾಗಿದೆ. ನನಗೆ ಈ ವಿಚಾರಗಳೊಂದಿಗೆ ಯಾವ ಸಂಬಂಧವಿಲ್ಲವೆಂದು ತಂದೆ ಹೇಳುತ್ತಾರೆ. ನನಗಂತೂ ದಾರಿ ತಿಳಿಸುವುದಷ್ಟೇ ಕೆಲಸವಾಗಿದೆ. ಆದ್ದರಿಂದ ನಿಮ್ಮ ಎಲ್ಲ ದುಃಖ ದೂರವಾಗುತ್ತದೆ. ಈ ಸಮಯದಲ್ಲಿ ನಿಮ್ಮ ಕರ್ಮಗಳ ಲೆಕ್ಕಾಚಾರ ಶಕ್ತವಾಗುತ್ತದೆ. ಉಳಿದಿರುವ ಕಾಯಿಲೆ ಇತ್ಯಾದಿ ಎಲ್ಲ ಹೊರಬರುತ್ತದೆ. ಕೊನೆಯಲ್ಲಿ ಉಳಿದಿರುವ ಕರ್ಮಗಳ ಲೆಕ್ಕಾಚಾರ ಶಕ್ತವಾಗಬೇಕು. ಹೆದರಬಾರದು. ಕಾಯಿಲೆಯಲ್ಲಿಯೂ ಮನುಷ್ಯರಿಗೆ ಭಗವಂತನ ನೆನಪು ತರಿಸಲಾಗುತ್ತದೆಯಲ್ಲವೇ? ನೀವು ಆಸ್ಪತ್ರೆಗೂ ಸಹ ಹೋಗಿ ತಂದೆಯನ್ನು ನೆನಪು ಮಾಡಿ, ಆಗ ವಿಕರ್ಮ ವಿನಾಶವಾಗುತ್ತದೆ ಎಂಬ ಜ್ಞಾನ ಕೊಡಿ. ಕೇವಲ ಈ ಜನ್ಮದ ವಿಚಾರವಲ್ಲ, ಭವಿಷ್ಯದ 21 ಜನ್ಮಗಳಿಗಾಗಿ ನಾವು ಖಾತರಿ ಕೊಡುತ್ತೇವೆ. ಎಂದಿಗೂ ಕಾಯಿಲೆ ಬರುವುದಿಲ್ಲ. ಒಬ್ಬ ತಂದೆಯನ್ನು ನೆನಪು ಮಾಡುವುದರಿಂದ ನಿಮ್ಮ ಆಯಸ್ಸು ಸಹ ವೃದ್ಧಿಯಾಗುತ್ತದೆ. ಭಾರತವಾಸಿಗಳ ಆಯಸ್ಸು ವೃದ್ಧಿಯಾಗಿತ್ತು, ನಿರೋಗಿಯಾಗಿದ್ದರು. ಈಗ ತಂದೆ ನೀವು ಮಕ್ಕಳಿಗೆ ಶ್ರೇಷ್ಠರಾಗುವ ಶ್ರೀಮತ ಕೊಡುತ್ತಾರೆ. ಪುರುಷೋತ್ತಮ ಎಂಬ ಶಬ್ದವನ್ನಂತೂ ಎಂದಿಗೂ ಮರೆಯಬೇಡಿ. ಕಲ್ಪ ಕಲ್ಪಕ್ಕೂ ನೀವೇ ಆಗುತ್ತೀರ. ಈ ರೀತಿ ಮತ್ಯಾರೂ ಹೇಳಲು ಸಾಧ್ಯವಿಲ್ಲ. ಅಂದ ಮೇಲೆ ಇಂತಿಂತಹ ಸರ್ವಿಸನ್ನು ಬಹಳ ಮಾಡಬಹುದು. ಡಾಕ್ಟರ್ಸ್ನಿಂದಂತೂ ಯಾವ ಸಮಯವನ್ನಾದರೂ ತೆಗೆದುಕೊಳ್ಳಬಹುದು. ನೌಕರಿ ಮಾಡುವವರಿಗೂ ಬಹಳ ಸರ್ವಿಸ್ ಮಾಡಬಹುದು. ನಮ್ಮ ಡಾಕ್ಟರ್ ಸಹ ಬಹಳ ದೊಡ್ಡವರಾಗಿದ್ದಾರೆ. ಅವಿನಾಶಿ ಪಾರಲೌಕಿಕ ಸರ್ಜನ್ ಆಗಿದ್ದಾರೆ ಎಂದು ರೋಗಿಗಳಿಗೆ ಹೇಳಿ. ನಾವು ಅವರ ಸಂತಾನರಾಗಿದ್ದೇವೆ. ಅದರಿಂದ ನಾವು 21 ಜನ್ಮಗಳಿಗಾಗಿ ನಿರೋಗಿಯಾಗುತ್ತೇವೆ. ಆರೋಗ್ಯಕ್ಕಾಗಿ ಇಷ್ಟೊಂದು ತಲೆ ಏಕೆ ಕೆಡಿಸಿಕೊಳ್ಳುತ್ತೀರ? ಸತ್ಯುಗದಲ್ಲಿ ಮನುಷ್ಯರು ಬಹಳ ಕಡಿಮೆ ಇದ್ದರು. ಶಾಂತಿ, ಸುಖ, ಪವಿತ್ರತೆ ಎಲ್ಲವೂ ಇತ್ತು ಎಂದು ಆರೋಗ್ಯ ಮಂತ್ರಿಗಳಿಗೆ ತಿಳಿಸಿ. ಇಡೀ ಜಗತ್ತಿನಲ್ಲಿ ಎಲ್ಲರ ಕಲ್ಯಾಣ ಮಾಡುವವರು ನೀವೇ ಆಗಿದ್ದೀರ. ನೀವು ಮಾರ್ಗದರ್ಶಿಗಳಲ್ಲವೇ? ಪಾಂಡವ ಸಂಪ್ರದಾಯದವರಾಗಿದ್ದೀರ. ಇದು ಯಾರ ಬುದ್ಧಿಯಲ್ಲೂ ಇರುವುದಿಲ್ಲ. ಮೊಟ್ಟ ಮೊದಲು ಎಲ್ಲರಿಗಿಂತ ದೊಡ್ಡ ಆಹಾರ ಮಂತ್ರಿಯಂತೂ ಶಿವಬಾಬಾ ಆಗಿದ್ದಾರೆ ಎಂದು ಆಹಾರ ಮಂತ್ರಿಗಳಿಗೆ ತಿಳಿಸಿ. ಎಷ್ಟೊಂದು ದವಸ ಧಾನ್ಯಗಳನ್ನು ಕೊಡುತ್ತಾರೆ ಎಂದರೆ ಸ್ವರ್ಗದಲ್ಲಿ ಎಂದಿಗೂ ಕೊರತೆಯಾಗುವುದಿಲ್ಲ. ಈಗ ನೀವು ಸಂಗಮ ಯುಗದಲ್ಲಿದ್ದೀರ. ಇಡೀ ಚಕ್ರ ನಿಮ್ಮ ಬುದ್ಧಿಯಲ್ಲಿದೆ. ಆದ್ದರಿಂದ ನಿಮ್ಮನ್ನು ಸ್ವದರ್ಶನ ಚಕ್ರಧಾರಿ ಎನ್ನಲಾಗುತ್ತದೆ. ಉಳಿದಂತೆ ಭಾರತ ನಿರ್ಗತಿಕವಾಗಿದೆ. ಬುದ್ಧಿವಂತರಾದವರು ಬಂದು ಬುದ್ಧಿಯನ್ನು ಕಲಿಸುತ್ತಿರುತ್ತಾರೆ. ಇದನ್ನು ಸಹ ನೀವು ಮಕ್ಕಳು ತಿಳಿದಿದ್ದೀರಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತಾಪಿತಾ ಬಾಪ್ದಾದರವರ ಸವಿನೆನಪು ಮತ್ತು ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಮೊದಲನೆಯದು, ಒಬ್ಬ ತಂದೆಯನ್ನು ಜೊತೆಗಾರ ಮಾಡಿಕೊಂಡು ನಿಮ್ಮೊಡನೆಯೇ ಕೂರುತ್ತೇನೆ
ನಿಮ್ಮ ಮಾತನ್ನೇ ಕೇಳುತ್ತೇನೆ, ನಿಮ್ಮೊಡನೆಯೇ ಊಟ ಮಾಡುತ್ತೇನೆ ಎಂಬ ಇತ್ಯಾದಿ ಅನುಭವವನ್ನು ಮಾಡಬೇಕು. ಕೆಟ್ಟ ಸಂಘವನ್ನು ಬಿಟ್ಟು ಸತ್ಯನ ಸಂಘದಲ್ಲಿರಬೇಕು. ಎರಡನೆಯದು, ಕರ್ಮಗಳ ಲೆಕ್ಕಾಚಾರವನ್ನು ನೆನಪಿನ ಯಾತ್ರೆ ಮತ್ತು ಕರ್ಮ ಭೋಗದಿಂದ ಚುಕ್ತ ಮಾಡಿ ಸಂಪೂರ್ಣ ಪಾವನರಾಗಬೇಕು. ಸಂಗಮ ಯುಗದಲ್ಲಿ ಸ್ವಯಂವನ್ನು ಪೂರ್ಣ ವರ್ಗಾವಣೆ ಮಾಡಿಕೊಳ್ಳಬೇಕು. ವರದಾನ: ಹೃದಯದಿಂದ ನನ್ನ ಬಾಬ ಎಂದು ಹೇಳಿ ಸತ್ಯ ವ್ಯಾಪಾರ ಮಾಡುವಂತಹ ಸಮರ್ಪಕ ಅಥವಾ ಮರುಜೀವ ಆಗಿರಿ. ಹೃದಯದಿಂದ ನನ್ನ ಬಾಬ ಎಂದು ಹೇಳಿ ಸತ್ಯ ವ್ಯಾಪಾರ ಮಾಡುವಂತಹ ಸಮರ್ಪಕ ಅಥವಾ ಮರುಜೀವ ಆಗಿರಿ. ಬ್ರಹ್ಮಕುಮಾರ ಕುಮಾರಿಯಾಗುವುದು ಎಂದರೆ ಸಮರ್ಪಿತರಾಗುವುದು. ನನ್ನ ಬಾಬ ಎಂದು ಹೃದಯದಿಂದ ಹೇಳುತ್ತೀರಾ ಎಂದಾಗ ಮಕ್ಕಳೇ ಎಲ್ಲವೂ ನಿಮ್ಮದು ಎಂದು ಬಾಬಾ ಸಹ ಹೇಳುತ್ತಾರೆ. ಪ್ರವೃತ್ತಿಯಲ್ಲಾದರೂ ಇರಿ, ಸೇವಾ ಕೇಂದ್ರದಲ್ಲಾದರೂ ಇರಿ, ಆದರೆ ಯಾರು ಅಂತರಾಳದಿಂದ ನನ್ನ ಬಾಬ ಎಂದು ಹೇಳುತ್ತಾರೆಯೋ ಆಗ ತಂದೆ ತನ್ನವರನ್ನಾಗಿ ಮಾಡಿಕೊಂಡರು. ಇದು ಹೃದಯದ ವ್ಯಾಪಾರವಾಗಿದೆ, ಬಾಯಿಯ ಸ್ಥೂಲದ ವ್ಯಾಪಾರವಲ್ಲ. ಸರೆಂಡರ್ ಅಂದರೆ ಶ್ರೀಮತದ ಅಂಡರ್ನಲ್ಲಿರುವವರು. ಆ ರೀತಿ ಸರೆಂಡರ್ ಆಗುವವರೇ ಮರುಜೀವ ಬ್ರಾಹ್ಮಣರಾಗಿದ್ದಾರೆ. ಸ್ಲೋಗನ್: ಒಂದು ವೇಳೆ ನನ್ನದು ಎಂಬ ಶಬ್ದದ ಮೇಲೆ ಪ್ರೀತಿ ಇದೆ ಎಂದರೆ ಅನೇಕ ನನ್ನದನ್ನು ಒಬ್ಬ ನನ್ನ ಬಾಬಾ ಅವರಲ್ಲಿ ಸಮಾವೇಶ ಮಾಡಿಬಿಡಿ. ಒಂದು ವೇಳೆ ನನ್ನದು ಎಂಬ ಶಬ್ದದ ಮೇಲೆ ಪ್ರೀತಿ ಇದೆ ಎಂದರೆ ಅನೇಕ ನನ್ನದನ್ನು ಒಬ್ಬ ನನ್ನ ಬಾಬಾ ಅವರಲ್ಲಿ ಸಮಾವೇಶ ಮಾಡಿಬಿಡಿ. ಇಂದು ನಮ್ಮೆಲ್ಲರ ಅತಿ ಸ್ನೇಹಿ ಬಾಗ್ತಾದರವರ ಕಣ್ಮಣಿ ತನ್ನ ಹೃದಯದಲ್ಲಿ ಹೃದಯ ರಾಮರ್ ತಂದೆಯನ್ನು ಸಮಾವೇಶ ಮಾಡಿಕೊಳ್ಳುವಂತಹ ಬಾಗ್ತಾದರವರ ರಥ ಚಿಕ್ಕ ನಂದಿ ದಾದಿ ಗುಲ್ಜಾರ್ರವರು 11 ಮಾರ್ಚ್ 2021ಕ್ಕೆ ಅವ್ಯಕ್ತ ವತನವಾಸಿಯಾದರು. ಇಂದು ಅವರ ಪುಣ್ಯ ಸ್ಮೃತಿ ದಿವಸದಂದು ನಾವೆಲ್ಲರೂ ಅವರ ಅಮೂಲ್ಯ ವಚನವನ್ನು ತನ್ನ ಜೀವನದಲ್ಲಿ ಇಳಿಸಿಕೊಂಡು ಅವರ ಸ್ನೇಹ ಮತ್ತು ಬಾಗ್ತಾದರವರ ಪಾಲನೆಯ ಪ್ರತ್ಯುತ್ತರ ನೀಡೋಣ. ಇದೇ ಅವರ ಪ್ರತಿ ಸತ್ಯ ಶ್ರದ್ಧಾಂಜಲಿಯಾಗಿದೆ. ಗಲ್ಜಾರ್ ದಾದಿಯವರ ಮೂಲಕ ಉಚ್ಚರಣೆಯಾಗಿರುವ ಕೆಲವು ಅಮೂಲ್ಯ ವಚನಗಳು: ಮೊದಲನೆಯದು, ತಮ್ಮ ಎಲ್ಲ ಜವಾಬ್ದಾರಿಗಳನ್ನು ಬಾಬಾ ಅವರಿಗೆ ಕೊಟ್ಟು ಡಬಲ್ ಹೈಟ್ ಆಗಿರಿ, ಆಗ ಖುಷಿಯಲ್ಲಿ ನರ್ತನ ಮಾಡುತ್ತಿರುತ್ತೀರ. ಎರಡನೆಯದು, ಮನಸ್ಸು ಬುದ್ಧಿಯನ್ನು ಒಬ್ಬ ತಂದೆಯಲ್ಲಿ ತೊಡಗಿಸಿ ಏಕಾಗ್ರ ಮಾಡುವುದೇ ಸತ್ಯ ಸಾಧನೆಯಾಗಿದೆ. ಮೂರನೆಯದು, ಪರಮಾತ್ಮ ಪ್ರೀತಿಯೇ ನಿಸ್ವಾರ್ಥ ಪ್ರೀತಿಯಾಗಿದೆ. ಇದರ ಪ್ರತಿಯಲ್ಲಿ ಕೇವಲ ಸಮಾನರಾಗಿ. ನಾಲ್ಕನೆಯದು, ಬಾಬಾ ಅವರ ಜೊತೆ ಅನುಭವ ಮಾಡುವುದಕ್ಕಾಗಿ ಮನಸ್ಸು ಬುದ್ಧಿಯನ್ನು ಸ್ವಚ್ಛ ಮತ್ತು ಸ್ಪಷ್ಟವಾಗಿಟ್ಟುಕೊಳ್ಳಿ. ಐದು, ಸರ್ವಶಕ್ತಿವಂತ ತಂದೆ ಜೊತೆಯಲ್ಲಿರುವಾಗ ಸದಾ ಮೋಜಿನಲ್ಲಿರಿ, ತಬ್ಬೆಬ್ಬಾಗಬೇಡಿ, ಗಾಬರಿಯಾಗಬೇಡಿ, ಎಂದಿಗೂ ನಿರಾಶರಾಗಬೇಡಿ. ಆರು, ಅಂತವಾಹಕ ಶರೀರದ ಮೂಲಕ ಸೇವೆ ಮಾಡುವುದಕ್ಕಾಗಿ ಡಬಲ್ ಲೈಟ್ ಆಗಿ. ಏಳು, ಬಾಬಾ ಅವರಿಗೆ ಹೃದಯದ ಸ್ಥಿತಿಯನ್ನು ತಿಳಿಸಿ ನಯನಗಳಲ್ಲಿ ಸಮಾವೇಶ ಮಾಡಿಕೊಳ್ಳಿ, ಆಗ ಯಾರಲ್ಲಿಯೂ ಕಣ್ಣು ಮುಳುಗುವುದಿಲ್ಲ. ಎಂಟು, ಅಂತಿಮ ಸಮಯದಲ್ಲಿ ಮನಸಾ ಸೇವೆ ಮಾಡುವುದಕ್ಕಾಗಿ ಸರ್ವ ಶಕ್ತಿಗಳ ಸ್ಟಾಕ್ ಜಮಾ ಮಾಡಿಕೊಳ್ಳಿ. ಓಂ ಶಾಂತಿ.